ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮೂಡ ಹಗರಣ ಕುರಿತಂತೆ ಇವತ್ತು ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ರಾಜ್ಯಪಾಲರ ಒಂದು ಏನು ತನಿಖೆಗೆ ಆದೇಶ ಕೊಟ್ಟಿರ ಕ್ರಮ ಸರಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ ಮತ್ತು ಮುಖ್ಯಮಂತ್ರಿಗಳ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಸುಮಾರು 197 ಪುಟಗಳ ಒಂದು ತೀರ್ಪನ್ನ ಗಣ ನ್ಯಾಯಾಲಯ ಕೊಟ್ಟಿದೆ. ಆ ತೀರ್ಪಿನ ಒಂದು ಪ್ರತಿ ನಮ್ಮ ಚಾನಲ್ಗೆ ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದ ಒಂದು 12 ಅಂಶಗಳನ್ನ, 12 ಅಂಶಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಡೀ ತೀರ್ಪಿನ ಅಷ್ಟು ಪುಟಗಳನ್ನ ನಮಗೆ ನಿಮ್ಮ ಮುಂದೆ ಓದಕ್ಕಾಗ್ತಾ ಇಲ್ಲ. ಕೆಲವು ಅಂಶಗಳನ್ನ ನಿಮ್ಮ ಮುಂದೆ ತರೋದಾದ್ರೆ, ದ ಕಂಪ್ಲೇಂಟ್ಸ್ ವಾಸ್ ಜಸ್ಟಿಫೈಡ್ ಇನ್ ರಿಜಿಸ್ಟರಿಂಗ್ ದ ಕಂಪ್ಲೈಂಟ್ ಆರ್ ಸೀಕಿಂಗ್ ಅಪ್ರೂವಲ್ ಅಟ್ ದಿ ಹ್ಯಾಂಡ್ಸ್ ಆಫ್ ದಿ ಗವರ್ನರ್. ಗವರ್ನರ್ಗೆ ಕೊಟ್ಟಿರೋದು ಜಸ್ಟಿಫೈಡ್ ಅಂದ್ರೆ ಅವ್ರು ಏನು ದೂರು ಕೊಟ್ಟಿದ್ದಾರೆ ಅದಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ, ಅಂದ್ರೆ ಬೇಕಾದ ಆಧಾರಗಳನ್ನು ಅವರು ಒದಗಿಸ್ಕೊಟ್ಟಿದ್ದಾರೆ. ದ ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಆಫ್ ದಿ PC ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಈಸ್ ಮ್ಯಾಂಡೇಟರಿ ಇನ್ ದ ಫ್ಯಾಕ್ಟ್ ಸಿಚುಯೇಷನ್. ಯಾವುದೇ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆಗೆ 17A ಪ್ರಕಾರ ಅಪ್ರೂವಲ್ ಕೊಡೋದು ಕಡ್ಡಾಯ. ಸೆಕ್ಷನ್ 17A ನೋವೇರ್ ರಿಕ್ವೈರ್ಸ್ ಪೊಲೀಸ್ ಆಫೀಸರ್ ಟು ಸೀಕ್ ಅಪ್ರೂವಲ್ ಇನ್ ಎ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 200 ಆಫ್ ದಿ CRPC ಆರ್ 223 ಆಫ್ ದಿ BNSS ಅಗೇನ್ಸ್ಟ್ ಎ ಪಬ್ಲಿಕ್ ಸರ್ವೆಂಟ್ ಫಾರ್ ಅಫೆನ್ಸಸ್ ಪನಿಷಬಲ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಆಕ್ಟ್. ಅಂದರೆ 17A ಯಾವುದೇ ಒಬ್ಬ ಸಾರ್ವಜನಿಕ ಅಧಿಕಾರಿ, ರಾಜಕಾರಣಿ, ಅದೇ ಅಂದರೆ ಒಬ್ಬ ಅಧಿಕಾರಸ್ಥ ಅವ್ರ ವಿರುದ್ಧ ತನಿಖೆ ಆಗ್ಬೇಕು, 17A ಅಡಿಯಲ್ಲಿ ಒಂದು ರಾಜ್ಯಪಾಲರ ಅನುಮತಿ ಬೇಕು. ಸೊ ಅಲ್ಲಿ ಆ ಒಂದು ಅನುಮತಿ ಪಡೆಯೋಕ್ಕೋಸ್ಕರನೇ CRPC 200 ಈಗಿನ BNSS ಭಾರತೀಯ ದಂಡ ನ್ಯಾಯ ಸಮಿತಿಯಲ್ಲಿ 223 ಅಡಿಯಲ್ಲಿ ಒಂದು ಪ್ರಕರಣವನ್ನು ಅವರು ರಾಜ್ಯಪಾಲರ ಮುಂದೆ ದಾಖಲಿಸ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಕಂಪ್ಲೇಂಟ್ ಟು ಸೀಕ್ ಸಚ್ ಅಪ್ರೂವಲ್. ಯಾರು ದೂರುದಾರರು ಅವರು ಈ ರೀತಿಯ ಒಂದು ಅನುಮತಿನೇ ತಗೋಬೇಕಾಗುತ್ತೆ. ಸೊ ಆ ರೀತಿ ಅನುಮತಿಗೆ ಕೇಳಿದರೆ, ದ ಗವರ್ನರ್ ಇನ್ ದ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಹ್ಯಾಸ್ ಟು ಆಕ್ಟ್ ಆನ್ ದಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸಾಮಾನ್ಯ ಸಂದರ್ಭಗಳಲ್ಲಿ ರಾಜ್ಯಪಾಲರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಸಲಹೆಯಂತೆ ನಡೀಬೇಕು. ಆದರೆ ಆಸ್ ಅಬ್ಟೈನಿಂಗ್ ಅಂಡರ್ ಆರ್ಟಿಕಲ್ 163 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನದ 163 ವಿಧಿ ಪ್ರಕಾರ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ರಕಾರ ನಡೀಬೇಕು. ಆದರೆ ಬಟ್ ಇಟ್ ಕ್ಯಾನ್ ಟೇಕ್ ಇಂಡಿಪೆಂಡೆಂಟ್ ಡಿಸಿಷನ್ ಇನ್ ಎಕ್ಸಂಪ್ಷನಲ್ ಸರ್ಕಮ್ಸ್ಟೆನ್ಸಸ್, ಇನ್ ಎಕ್ಸಮ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ದ ಪ್ರೆಸೆಂಟ್ ಕೇಸ್ ಈಸ್ ಒನ್ ಸಚ್ ಎಕ್ಸಂಪ್ಷನ್. ಅಂದರೆ ಒಂದು ಎಕ್ಸಂಪ್ಷನ್ ಇರುತ್ತೆ, ಆ ಎಕ್ಸಂಪ್ಷನ್ನಲ್ಲಿ ಅವರ ಅಡಿಯಲ್ಲಿ ರಾಜ್ಯಪಾಲರು ಇದನ್ನು ಒಂದು ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ, ಅಂದರೆ ತನಿಖೆಗೆ ಆದೇಶನ ಕೊಟ್ಟಿದ್ದಾರೆ. ನೋ ಫಾಲ್ಟ್ ಕ್ಯಾನ್ ಬಿ ಫೌಂಡ್ ಇನ್ ದಿ ಆ್ಯಕ್ಷನ್ ಆಫ್ ದಿ ಗವರ್ನರ್. ನೋ ಫಾಲ್ಟ್ ಕ್ಯಾನ್ ಬಿ ಫೌಂಡ್ ಇನ್ ದಿ ಆ್ಯಕ್ಷನ್ ಆಫ್ ದಿ ಗವರ್ನರ್. ಇದರಲ್ಲಿ ರಾಜ್ಯಪಾಲರ ತಪ್ಪೇನೂ ಇಲ್ಲ. ಎಕ್ಸಸೈಸಿಂಗ್ ಇಂಡಿಪೆಂಡೆಂಟ್ ಡಿಸ್ಕ್ರಿಷನ್ ಟು ಪಾಸ್ ದ ಇಂಪ್ರೂವ್ಡ್ ಆರ್ಡರ್, ಈ ಆರ್ಡರ್ ಪಾಸ್ ಮಾಡೋದ್ರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ, ಸರಿಯಾಗಿದೆ. ಇಟ್ ವುಡ್ ಸಫೈಸ್ ಇಫ್ ದ ರೀಸನ್ಸ್ ಆರ್ ರೆಕಾರ್ಡೆಡ್ ಇನ್ ದಿ ಫೈಲ್ ಆಫ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ. ಆ ಫೈಲಲ್ಲಿ ಅವರು ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಲಿ ಆಫ್ ಹೈ ಆಫೀಸ್ ಅಂಡ್ ದೋಸ್ ರೀಸನ್ ಸಕಿಂಟ್ಲಿ ಫ್ರಮ್ ಪಾರ್ಟ್ ಆಫ್ ದಿ ಇಂಪ್ಯೂನ್ ಆರ್ಡರ್. ಇದಕ್ಕೆ ಆರ್ಡರ್ ಕೊಡೋದಕ್ಕೆ ಬೇಕಾದಂತಹ ಪ್ರಬಲ ಏನು ದಾಖಲಾತಿಗಳು ಅದರಲ್ಲಿ ಇದ್ದಾವೆ. ಎ ಕೆವಿಯೆಟ್ ರೀಸನ್ಸ್ ಮಸ್ಟ್ ಬಿ ಇನ್ ದಿ ಫೈಲ್. ಕೆವಿಯೆಟ್ ರೀಸನ್ಸ್ ಕೂಡ ಅಲ್ಲಿ ಕಾರಣ ಇದೆ. ರೀಸನ್ಸ್ ಫಾರ್ ದಿ ಫಸ್ಟ್ ಟೈಮ್ ಕ್ಯಾನ್ ನಾಟ್ ಬಿ ಬ್ರಾಟ್ ಬಿಫೋರ್ ದ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಬೈ ವೇ ಆಫ್ ಅಬ್ಜೆಕ್ಷನ್ಸ್. ಆದರೆ ಇದನ್ನೇ ಕೋರ್ಟ್ ಮುಂದೆ ಮೊದಲನೇ ಇದರಲ್ಲೇ ತರೋಕ್ಕಾಗಲ್ಲ, ಅದನ್ನೇ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ದ ಗೊಬರ್ನೆನ್ಷಿಯಲ್ ಆರ್ಡರ್ ನೋ ವೇರ್ ಸಫರ್ಸ್ ಫ್ರಮ್ ವಾಂಟ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್. ಇಲ್ಲಿ ರಾಜ್ಯಪಾಲರು ತಮ್ಮ ಸ್ವಯಂ ವಿವೇಚನೆಯನ್ನು ಬಳಸಿದ್ದಾರೆ, ಅಪ್ಲಿಕೇಶನ್ ಆಫ್ ಮೈಂಡನ್ನು ಬಳಸಿದ್ದಾರೆ. ಇಟ್ ಈಸ್ ನಾಟ್ ಎ ಕೇಸ್ ಆಫ್ ನಾಟ್ ಈವನ್ ಎ ಸಿಂಬಲೆನ್ಸ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಬೈ ದಿ ಗವರ್ನರ್ ಬಟ್ ಅಂಬಿಡೆನ್ಸ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್. ಇಲ್ಲಿ ಅವರು
ತಮ್ಮ ವಿವೇಚನೆಯನ್ನ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಬಳಸಿದರೆ ಗ್ರ್ಯಾಂಟ್ ಆಫ್ ಆನ್ ಅಪರ್ಚುನಿಟಿ ಆಫ್ ಹಿಯರಿಂಗ್ ಪ್ರಿಯರ್ ಟು ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಈಸ್ ನಾಟ್ ಮ್ಯಾಂಡೇಟರಿ. ಗ್ರ್ಯಾಂಟ್ ಆನ್ ಅಪರ್ಚುನಿಟಿ ಆಫ್ ಹಿಯರಿಂಗ್ ಎ ಪ್ರಯರ್ ಟು ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಈಸ್ ನಾಟ್ ಮ್ಯಾಂಡೇಟರಿ. ಅದೇನ್ ಕಡ್ಡಾಯ ಅಲ್ಲ, 17A ಪ್ರಕಾರ ಅನುಮತಿ ಕೊಡುವಂಥದ್ದು ಕಡ್ಡಾಯ ಏನಲ್ಲ. ಇಫ್ ದ ಅಥಾರಿಟಿ ಚೂಸಸ್ ಟು ಡೂ ಸೊ ಇಟ್ಸ್ ಓಪನ್ ಟು ಇಟ್, ಅದನ್ನ ತೆರವುಗೊಳಿಸೋಕ್ಕೂ ಅವಕಾಶ ಇದೆ. ದ ಡಿಸಿಷನ್ ಆಫ್ ದಿ ಗವರ್ನರ್ ಆಫ್ ಅಲೀಸ್ಡ್ ಹಾಟೆಸ್ಟ್ ಹೇಸ್ಟ್ ಹ್ಯಾಸ್ ನಾಟ್ ವಿಸಿಟೆಡ್ ದ ಆರ್ಡರ್, ಅಂದ್ರೆ ವೈಲೇಟೆಡ್ ದ ಆರ್ಡರ್, ಎಲ್ಲೂ ಕೂಡ ಅದು ಒಂದು ಆರ್ಡರ್ನ ವೈಲೇಟ್ ಮಾಡಲ್ಲ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು ಏನೋ ಒಂದು ಆ ಕಾಯ್ದೆನ 17A ಕಾಯ್ದೆನ ಇದ್ದು ವೈಲೇಟ್. ದ ಆರ್ಡರ್ ಈಸ್ ರೀಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಆನ್ ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಆಫ್ ದಿ ಆಕ್ಟ್ ಅಂಡ್ ನಾಟ್ ಆನ್ ಆರ್ಡರ್ ಗ್ರಾಂಟಿಂಗ್ ಸ್ಯಾಂಕ್ಷನ್ ಟು 198 ಆಫ್ BNSS. ಅವರು 17A ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಹೊರತು BNSS ಪ್ರಕಾರ 218 ಕಾಯ್ದೆ ಪ್ರಕಾರ ಗ್ರ್ಯಾಂಟಿಂಗ್ ಸ್ಯಾಂಕ್ಷನ್ ಕೊಟ್ಟಿಲ್ಲ ಅವರು. ಒಂದು ಇನ್ವೆಸ್ಟಿಗೇಟಿವ್ ಕೊಟ್ಟಿರೋದು ತನಿಖೆಗೆ ಅಷ್ಟೇ ಕೊಟ್ಟಿರೋದಿಲ್ಲಿ ಅಂತ ಹೇಳಿ ಕೋರ್ಟ್ ಹೇಳ್ತಾ ಇದೆ. ಅಂತಿಮವಾಗಿ ದ ಫ್ಯಾಕ್ಟ್ಸ್ ನರೇಟೆಡ್ ಇನ್ ದಿ ಪಿಟಿಷನ್ ವುಡ್ ಅನ್ಡೌಟೆಡ್ಲಿ ರಿಕ್ವೈರ್ ಆನ್ ಇನ್ವೆಸ್ಟಿಗೇಷನ್. ಏನು ವಾದ ವಿವಾದಗಳು ನಾನು ಕೇಳಿದ್ನಲ್ಲ, ಇದೆಲ್ಲವನ್ನು ನೋಡಿದ್ರೆ ನಿಶ್ಚಯವಾಗಿ ಇಲ್ಲಿ ತನಿಖೆ ನಡೀಬೇಕು ಅನ್ಸುತ್ತೆ. ಇನ್ ದ ಟೀತ್ ಆಫ್ ದ ಫ್ಯಾಕ್ಟ್ ದಟ್ ದ ಬೆನಿಫಿಷರಿ ಆಫ್ ಆಲ್ ದೀಸ್ ಆಕ್ಟ್ಸ್ ಈಸ್ ನಾಟ್ ಎನಿಬಡಿ ಔಟ್ಸೈಡ್ ಬಟ್ ವೈಫ್ ಆಫ್ ದಿ ಪಿಟಿಷನರ್. ಅವ್ರು ಯಾರೋ ಬೇರೆ ಅಲ್ಲ, ಪಿಟಿಷನರ್ ಅಂದ್ರೆ ಅರ್ಜಿದಾರ, ಅರ್ಜಿದಾರ ಅಂದ್ರೆ ಸಿದ್ದರಾಮಯ್ಯನವರ ಹೆಂಡತಿಯೇ ಆಗಿರೋದ್ರಿಂದ ಇಲ್ಲಿ ತನಿಖೆ ಆಗೋದು ಬಹಳ ಮುಖ್ಯ. ಇಲ್ಲಿ ನಾನು ಮುಖ್ಯವಾಗಿ ಹೇಳ್ತಾರೆ, ಬಿಫೋರ್ ಐ ಸೇ ಒಮೆಗಾ ಐ ಡೀಮ್ ಇಟ್ ಅಪ್ರಿಷಿಯೇಟ್ ಟು ಕೋಟ್ ದಟ್ ಬೆಂಜಮಿನ್ ಡೆಸ್ರಫಲಿ ಐ ಹ್ಯಾಡ್ ಟು ಸೇ. ಅವ್ರು ಹೇಳ್ತಾರೆ ಬೆಂಜಮಿನ್ ಡೆಸ್ರಫಲಿ ಅನ್ನೋ ಒಂದು ಕೋಟ್ ಮಾಡ್ತಾರೆ ಜಡ್ಜು. ಐ ರಿಪೀಟ್ ದಟ್ ಆಲ್ ಪವರ್ ಈಸ್ ಅ ಟ್ರಸ್ಟ್, ಆಲ್ ಪವರ್ ಈಸ್ ಎ ಟ್ರಸ್ಟ್, ಇಡೀ ಎಲ್ಲ ಅಧಿಕಾರ ನಿಜವಾಗ್ಲೂ ಒಂದು ನಂಬಿಕೆ. ದಟ್ ವಿ ಆರ್ ಅಕೌಂಟಬಲ್ ಫಾರ್ ಇಟ್ಸ್ ಎಕ್ಸಸೈಸ್, ಆ ಅಧಿಕಾರ ಚಲಾಯಿಸಕ್ಕಿರೋದು. ದಟ್ ಫ್ರಮ್ ದಿ ಪೀಪಲ್ ಅಂಡ್ ಫಾರ್ ದಿ ಪೀಪಲ್, ಜನರಿಂದ ಜನರಿಗೋಸ್ಕರ ಆ ಅಧಿಕಾರ ಇರುತ್ತೆ, ಅದನ್ನ ಚಲಾಯಿಸಬೇಕು. ಆಲ್ ಸ್ಪ್ರಿಂಗ್ಸ್ ಅಂಡ್ ಆಲ್ ಮಸ್ಟ್ ಎಕ್ಸಿಸ್ಟ್, ಅವೇ ಅಧಿಕಾರ ಉಳ್ಕೊಳ್ತಾರೆ. ಸೊ ಆ ಒಂದು ಆಧಾರದ ಮೇಲೆ ಫಾರ್ ದ ಪ್ರಿಯಾಫ್ಯಾಕ್ಚರ್ಸ್ ರೀಸನ್ಸ್ ದ ಪಿಟಿಷನ್ ಲ್ಯಾಕಿಂಗ್ ಇನ್ ಮೆರಿಟ್, ಇದರಲ್ಲಿ ಲ್ಯಾಕಿಂಗ್ ಅಂದ್ರೆ ಕೊಡಬಾರ್ದು ಅನ್ನೋದಕ್ಕೆ ಯಾವ ಕಾರಣಗಳನ್ನು ಕೂಡ ಇವರು ಕೊಟ್ಟಿಲ್ಲ. ವಾಟ್ ನೆಸೆಸರಿಲಿ ಮೀಟ್ ಈಸ್ ಡಿಸ್ಮಿಸಿವ್ ಅಂಡ್ ಅಕಾರ್ಡಿಂಗ್ಲಿ ಡಿಸ್ಮಿಸಿವ್. ಅದಕ್ಕೆ ಆ ಒಂದು ಪ್ರಕಾರವಾಗಿ ಈ ಅರ್ಜಿ ನಾನು ವಜಾ ಮಾಡ್ತಾ ಇದ್ದೀನಿ. ಇಂಟೀರಿಯರ್ ಮಾರ್ಡರ್ ಆಫ್ ದಿ ಎನಿ ಕೈಂಡ್ ಸಬ್ಸ್ಟಿಟ್ಯೂಟಿಂಗ್ ಟುಡೇ ಶಲ್ ಸ್ಟ್ಯಾಂಡ್ ಡಿಸಾಲ್ವ್. ಏನು ಇದುವರೆಗೂ ತಡೆಯಾಗಿ ನಡೀತೋ ಅವೆಲ್ಲವನ್ನ ತೆರವುಗೊಳಿಸ್ತಾ ಇದ್ದೀನಿ. ದ ಅಪ್ಲಿಕೇಶನ್ಸ್ ಇಫ್ ಎನಿ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಆಸ್ ಅನ್ನೆಸೆಸರಿ, ಇನ್ಯಾವುದೇ ಅಪ್ಲಿಕೇಶನ್ ಇದ್ರೂ ಕೂಡ ಅದನ್ನು ಕೂಡ ವಜಾ ಮಾಡ್ತಾ ಇದ್ದೀನಿ, ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜಸ್ಟಿಸ್ ನಾಗಪ್ರಸನ್ನ ಸುಮಾರು 197 ಪುಟಗಳ ವರದಿಯನ್ನ ತೀರ್ಪನ್ನ ಮಂಡಿಸಿದ್ದಾರೆ. ಇದು ಅವರ ತೀರ್ಪಿನ ಪ್ರಮುಖ ವಿಷಯ. ಇನ್ನು ಇಡೀ ಜಡ್ಜ್ಮೆಂಟ್ ಕಾಪಿ ನಾನು ಓದಿ ನಿಮ್ಮ ಮತ್ತೆ ಹೇಳ್ತೀನಿ, ಮತ್ತೆ ಸಂಜೆ 7 ಗಂಟೆಯ ವಿಶ್ಲೇಷಣೆ ನಿಮ್ಮಲ್ಲಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಸಿಯಾಂತ್ರಣ ನೋಡ್ತಾರೆ, ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸ್ತೀನಿ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.